ಮಹಿಳೆ ಅಬಲೆ ಅಲ್ಲ, ಎಲ್ಲ ರಂಗಗಳಲ್ಲೂ ಗುರುತಿಸಿಕೊಳ್ಳುತ್ತಿದ್ದಾಳೆ. ವಿಜಯಪುರ ಜಿಲ್ಲೆ ಯಶೋದಾ ಗುಜ್ಜರ್ ಪತಿಯ ಅಗಲಿಕೆಯ ನೋವನ್ನು ಮೆಟ್ಟಿ ನಿಂತು ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಈ ಛಲಗಾತಿ ಮಹಿಳಾ ಉದ್ಯಮಿಯ ಕುರಿತು ಒಂದು ವರದಿ. ಇದು ಪತಿಯ ಅಕಾಲಿಕ ಮರಣದಿಂದ ಅಸಹಾಯಕರಾಗಿದ್ದ ವಿಜಯಪುರ ಯಶೋದಾ ಅವರ ಯಶೋಗಾಥೆ. ಎದುರಾದ ಪರಿಸ್ಥಿತಿಗಳಿಗೆ ಧೃತಿಗೆಡದೆ ಛಲದಿಂದ ಸ್ವಯಂ ಉದ್ಯೋಗ ಕೈಗೊಂಡು ಇಂದು ಯಶಸ್ವಿ ಉದ್ಯಮಿಯಾಗಿ ಹಲವು ಮಹಿಳೆಯರಿಗೂ ಉದ್ಯೋಗ ನೀಡಿ ಮಾದರಿಯಾಗಿದ್ದಾರೆ. ಜೀವನೋಪಾಯಕ್ಕಾಗಿ ಸೆಣಬಿನ ನಾರಿನ ಚೀಲ ತಯಾರಿಕೆಯಲ್ಲಿ ತೊಡಗಿದ ಇವರು ಇಂದು ತಮ್ಮ ಸಂಸ್ಥೆಯ ಮೂಲಕ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸುತ್ತಿದ್ದಾರೆ. ಅವಾಗ 53 ವರ್ಷ ಆದ್ರೂ ಅದು ರೂಲ್ಸ್ ಅಲ್ಲಿ ಗೊತ್ತಿದೆ 18 ರಿಂದ 35 ಅಂತೇಳಿ. ಆದ್ರೂ ಅನಿವಾರ್ಯ, ನನ್ನ ಪರಿಸ್ಥಿತಿ, ನನ್ನ ಬಡತನ, ಹಾಗಾಗಿ ನನಗೆ ಯಾರು ಸಪೋರ್ಟ್ ಇರಲಿಲ್ಲ, ಹಣದ ಸಪೋರ್ಟ್ ಇರಲಿಲ್ಲ, ಜನಬಲ ಇಲ್ಲ. ಹಿಂಗಾಗಿ ನಾನು ತುಂಬಾ ಕಷ್ಟಪಟ್ಟು ಅಲ್ಲಿ ಬಹಳ ಇಂಟ್ರೆಸ್ಟ್ ಇಂದ 25 ದಿನ ನಾನು ಒಬ್ಬಳೇ ಸಾಧನೆ ಮಾಡಿದ್ದು. ನನಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಗುರುತಿಸ್ತಾರೆ. ಯಶೋದಾ ಗುಜ್ಜರ ಅವರ ಪತಿ ಎಸ್ಟಿಡಿ ಬೂತ್ ಮತ್ತು ಜೆರಾಕ್ಸ್ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದರು. 2003ರಲ್ಲಿ ಅವರು ಅಕಾಲಿಕ ಮರಣಕ್ಕೆ ತುತ್ತಾದಾಗ 4 ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದು ಹೇಗೆ, ಮನೆ ನಡೆಸುವುದು ಹೇಗೆ ಎಂಬ ಚಿಂತೆ ಯಶೋದಾ ಅವರನ್ನು ಕಾಡಿತ್ತು. ಸೆಣಬಿನಿಂದ ಚೀಲ ಮೊದಲಾದ ವಸ್ತುಗಳನ್ನು ತಯಾರಿಸುವ ತರಬೇತಿ ಪಡೆದು ಕೇವಲ 1200 ರೂಪಾಯಿಗಳಿಂದ ಸ್ವಯಂ ಉದ್ಯೋಗ ಆರಂಭಿಸಿದ ಯಶೋದಾ ಅವರು ಇಂದು ತಮ್ಮದೇ ಸ್ವಂತ ಜ್ಯೂಟ್ ಹೌಸ್ ನಡೆಸುತ್ತಿದ್ದು, ತಮ್ಮ ಉತ್ಪನ್ನಗಳನ್ನು ಭಾರತಾದ್ಯಂತ ಮಾರಾಟ ಮಾಡುತ್ತಿರುವುದಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಸೇರಿದಂತೆ ಇತರೆ ವಿದೇಶಗಳಿಗೂ ರಫ್ತು ಮಾಡುತ್ತಿದ್ದಾರೆ. ಆ 1200 ರೂಪಾಯಿಯಿಂದ ನಾನು 30,000 ರೂಪಾಯಿ ಮಾಡಿದೆ 15 ದಿನಕ್ಕೆ. ನನಗೆ ತುಂಬಾ ಖುಷಿ ಆಯ್ತು, ಒಂಥರ ಹೆಮ್ಮೆ ಆಯ್ತು, ಒಂಥರ ಅಳುನು ಬಂತು. ಆ 30,000 ರೂಪಾಯಿ ತಗೊಂಡು ನಾನು ಕನ್ಯಾಕುಮಾರಿಗೆ ಹೋಗಿ ನನ್ನ ಮಗನ ಕರ್ಕೊಂಡು ಆ 30,000 ರೂಪಾಯಿದಿಂದ 1,00,000 ರೂಪಾಯಿ ಸಾಮಾನು ಬಂತು. ಹಸಿವು ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ನೀಡಿತು. ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ವಯಸ್ಸಾಗಿದೆ ಎಂದು ತರಬೇತಿ ನೀಡಲು ನಿರಾಕರಿಸಿದ್ದರು. ಆದರೆ ಅಂದು ರುಡ್ಸೆಟ್ ಸಂಸ್ಥೆಯಿಂದ ತರಬೇತಿ ಪಡೆದ ತಾವು ಇಂದು ಹಲವರಿಗೆ ತರಬೇತಿ ನೀಡುತ್ತಿದ್ದೇನೆ ಎನ್ನುವ ಯಶೋದಾ ಅವರು ಅಂದು ಉದ್ಯೋಗ ಆರಂಭಿಸಲು ಬ್ಯಾಂಕ್ನವರು ಸಾಲ ಕೊಡಲು ಹಿಂದೇಟು ಹಾಕುತ್ತಿದ್ದರು. ಇಂದು ಅದೇ ಬ್ಯಾಂಕ್ಗಳು ಕೋಟ್ಯಾಂತರ ರೂಪಾಯಿ ಸಾಲ ನೀಡಲು ಮುಂದೆ ಬರುತ್ತಿದ್ದಾರೆ ಎನ್ನುತ್ತಾರೆ. ಇವತ್ತು ಬದುಕೊಂಡು ಬಂದು ಇವತ್ತು ಒಳ್ಳೆ ಮತ್ತೆ ಬಿಸಿನೆಸ್ ಮಾಡ್ತಾ ಇದ್ವಿ. ಎಲ್ಲ ಕಡೆ ಎಕ್ಸಿಬಿಷನ್ ಹೋಗ್ತಾ ಇದ್ದೀನಿ. ತುಂಬ ಗೌರ್ಮೆಂಟಿಂದನೂ ಸ್ವಲ್ಪ ನಮ್ಗೆ ಏನಾದ್ರು ಬೇಕಂತಂದ್ರೆ ಹೆಲ್ಪ್ ಮಾಡ್ತಾರೆ. ಪ್ರಧಾನಮಂತ್ರಿಯವರು ಸ್ಥಳೀಯತೆಗೆ ಧ್ವನಿಯಾಗಿ ಎಂದು ಕರೆ ಕೊಟ್ಟ ಬಳಿಕ ಸ್ಥಳೀಯವಾಗಿಯೇ ತಯಾರಿಸಲಾಗುವ ಸೆಣಬಿನ ಆಕರ್ಷಕ ಚೀಲವೇ ಮೊದಲಾದ ಉತ್ಪನ್ನಗಳಿಗೆ ಉತ್ತಮ ಸ್ಪಂದನೆ ದೊರೆತಿದೆ ಎನ್ನುತ್ತಾರೆ ಯಶೋದಾ ಅವರ ಪುತ್ರ ಅಜಿತ್. ಅವರು ಮಾಡ್ತಿರುವಂತ ಕೆಲಸದಲ್ಲಿ ನಮಗೆ ಇಷ್ಟು ಹೆಮ್ಮೆ ಇದೆ ಅಂತಂದ್ರೆ ಬಿಜಾಪುರದಲ್ಲಿ ಎಲ್ಲ ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲೂ ಇಲ್ಲ. ಬೀದರ್, ಗುಲ್ಬರ್ಗಾ, ಬಾಗಲಕೋಟೆ, ವಿಜಯಪುರದ ಶಾಲಾ ಕಾಲೇಜುಗಳಿಗೆ ಚೀಲಗಳನ್ನು ತಯಾರಿಸಲಾಗುತ್ತಿದೆ ಎನ್ನುತ್ತಾರೆ ಅಮೂಲ್ಯ. ನಾವಿಲ್ಲಿ ಮೇಡಮ್ ಹತ್ರ ಕೆಲಸ ಮಾಡ್ತಾ ಇದ್ದು 10-12 ವರ್ಷ ಆಯಿತು. ನಮ್ಮಲ್ಲಿ 2 ಸೀಸನ್ ಇರುತ್ತೆ ಸರ್. ಒಂದು ಜೂಟ್ ಬ್ಯಾಗ್ ಸೀಸನ್ ಇರುತ್ತೆ, ಪ್ಲಸ್ ಸ್ಕೂಲ್ ಬ್ಯಾಗ್ ಸೀಸನ್ ಇರುತ್ತೆ. ಜೂಟ್ ಬ್ಯಾಗಲ್ಲಿ ನಾವು ಮಿನಿಮಮ್ 20 to 22 ಮೆಂಬರ್ಸ್ ಇದ್ದೀವಿ. 6 ಮಂತ್ಸ್ ನಡೆಯುತ್ತೆ ಅದು. ಬಿಡುವು ಸಿಕ್ಕಾಗ ಬಂದು ಇಲ್ಲಿ ದುಡಿಯುವ ಅರೆಕಾಲಿಕ ನೌಕರರು ಇಲ್ಲಿ ಇದ್ದಾರೆ. ಇದರಿಂದ ತಮಗೆ ಅನುಕೂಲ ಆಗಿದೆ ಎನ್ನುತ್ತಾರೆ. ನಾನಿಲ್ಲಿ ಸುಮಾರು 7-8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವು ಮದುವೆಗೆ ಆರ್ಡರ್ಸ್ ಹಿಡಿತಾರೆ, ಇವು ಫಂಕ್ಷನ್ಸ್ ಆರ್ಡರ್ಸ್, ಪರ್ಸಸ್ಗಳು, ಇವು ಬ್ಲೌಸ್ ಪೀಸ್ ಕೊಡೋದ್ ಬದಲು ಇವು ಬ್ಯಾಗ್ ಕೊಡ್ತಾರೆ. ಇಲ್ಲಿ ಈ ಆರ್ಡರ್ಸ್ ಬಂತಂದ್ರೆ ಒಮ್ಮೆ ಒಂದು 2,000-3,000 ಹಿಂಗೆ ಆರ್ಡರ್ ಬಂದಾಗ ಅದನ್ನು ಸಹಿತ ಮಾಡಿಕೊಡ್ತಾರೆ. ಇಲ್ಲಿ 8 ವರ್ಷದಿಂದ ಬರ್ತಾ ಇದ್ದೀನಿ ನಾನು ಕೆಲಸಕ್ಕೆ. ಬಹಳ ಅನುಕೂಲ ಆಗಿದೆ ನಮಗೆ ಈ ಪಂಚಾಯತ್. ಮೇಡಮ್ ಅವರು ಬಹಳ ಹೆಲ್ಪ್ ಮಾಡಿದ್ದಾರೆ. ಅಗ್ಗದ ದರದಲ್ಲಿ ಗುಣಮಟ್ಟದ ಸೆಣಬಿನ ಚೀಲಗಳು ಇಲ್ಲಿ ಲಭ್ಯ ಎಂಬುದು ಗ್ರಾಹಕ ಸತೀಶ್ ಕಬಾಡೆ ಅವರ ಅಭಿಪ್ರಾಯ. ಇದು ಸುಮಾರು ಒಂದು 5-6 ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ಅತ್ಯುತ್ತಮ ಕ್ವಾಲಿಟಿ ಸಿಗುತ್ತದೆ, ಆಮೇಲೆ ಹೋಲ್ಸೇಲ್ ಆಗೂ ಸಿಗುತ್ತದೆ. ಎಲ್ಲ ಸ್ಕೂಲು ಕಾಲೇಜುಗಳಿಗೆ ಬ್ಯಾಗ್ಲು ಇವರು ಸಪ್ಲೈ ಮಾಡ್ತಾರೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ತಮ್ಮ ಅಜ್ಜಿ ಸಾಧಕರಾಗಿ ತಮಗೆ ಪ್ರೇರಣೆಯಾಗಿದ್ದಾರೆ ಎನ್ನುತ್ತಾರೆ ಪ್ರಗತಿ. ಅವ್ರದ್ದು ಒಂದು ನೋಡಿದ್ರೆ ನಮಗ ರೋಲ್ ಮಾಡೆಲ್ ಟೈಪ್ ಅನ್ಸುತ್ತೆ. ಅವ್ರೇನು ಸಾಲಿ ಕಲಿಲಾರ್ದೇನು ಅವರು ತುಂಬಾ ಒಂದು ಎತ್ತರ ಮಟ್ಟಕ್ಕೆ ಬೆಳೆದಿದ್ದಾರೆ. ಪ್ರಾಮಾಣಿಕ ಪ್ರಯತ್ನ ಹಾಗೂ ಕಠಿಣ ಪರಿಶ್ರಮದಿಂದ ಮನಸ್ಸಿಟ್ಟು ದುಡಿದರೆ ಅದು ಯಾವತ್ತೂ ಕೈ ಹಿಡಿಯುತ್ತದೆ ಎಂಬುದಕ್ಕೆ ಯಶೋದಾ ಅವರು ಜ್ವಲಂತ ನಿದರ್ಶನರಾಗಿದ್ದಾರೆ. ಇಂದು ಅವರ ಮಕ್ಕಳು, ಸೊಸೆ ಸಹ ಉದ್ಯೋಗದಲ್ಲಿ ಕೈಜೋಡಿಸಿದ್ದಾರೆ. ವಸ್ತು ಪ್ರದರ್ಶನ ಮೇಳಗಳಲ್ಲಿ ಇವರ ಸಂಸ್ಥೆ ತಯಾರಿಸುವ ಸೆಣಬಿನ ಉತ್ಪನ್ನಗಳು ಆಕರ್ಷಣೀಯ ಕೇಂದ್ರ ಬಿಂದುಗಳಾಗಿವೆ. ಒಂದು ರಿಟೇಲ್ ಸ್ಟೋರ್ ಸಹ ಓಪನ್ ಮಾಡಿದ್ವಿ, ಅಲ್ಲೂ ಸಹ ಉತ್ತಮ ಪ್ರತಿಕ್ರಿಯೆ ಇದೆ. ಕೇವಲ 8ನೇ ತರಗತಿವರೆಗೆ ಮಾತ್ರ ಶಿಕ್ಷಣ ಪಡೆದಿದ್ದ ಯಶೋಧ ಗುಜ್ಜರ ಅವರು ಅಸಹಾಯಕತೆಯ ನಡುವೆಯೂ ಎದೆಗುಂದದೆ ಅವಮಾನವನ್ನೆಲ್ಲ ಸಹಿಸಿ ಆತ್ಮವಿಶ್ವಾಸದಿಂದ ಕಟ್ಟಿದ ಸಂಸ್ಥೆ ಇಂದು ದೊಡ್ಡದಾಗಿ ಬೆಳೆದಿದೆ. ಇವರ ಈ ಸಾಧನೆಗೆ ಡಿ ದೇವರಾಜ ಅರಸು ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯೇ ಮೊದಲಾದ ನೂರಾರು ಪ್ರಶಸ್ತಿಗಳು ಲಭಿಸಿವೆ. ಗಂಡ್ಮಕ್ಳಿಗೆ ಒಂದು ಸಪೋರ್ಟ್ ಆಗ್ತದೆ. ಹೆಣ್ಮಕ್ಳು ದುಡಿದ್ರೆ, ಒಂದು ಮಹಿಳೆಯರು ಬಂದು ನಮ್ಮ ಹತ್ರ ಉದ್ಯೋಗ ಮಾಡಿಬಿಟ್ರೆ ಅವರಿಗೆ ತಿಂಗಳ ಒಂದು 10-12 ಸಾವಿರ, 15 ಸಾವಿರ ಅವ್ರ ಶಾಣೆ ಇದ್ರೆ ಮನೆ ತೊಗೊಂಡೋಗಿ ಮಾಡ್ಬೋದು. ಅವ್ರಿಗೆ ಸಹಿತ ಒಂದು 20 ಸಾವಿರ ತನಕ ದುಡ್ಕೋಬೋದು. ಮಹಿಳೆಯರು ಉದ್ಯಮಶೀಲತೆ ಆಗಬೇಕು ಅಂತ, ನನ್ನಾಗೆ ಅವರು ಆಗ್ಬೇಕಂತ ನಾನು ಇಷ್ಟಪಡ್ತೀನಿ. ಅವ್ರಿಗೆ ಮಹಿಳೆಯರಿಗೆ ಸಹಿತ ನಾನು ಸಪೋರ್ಟ್ ಕೊಡ್ತೀನಿ. ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತೆ ಧೈರ್ಯದಿಂದ, ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ದುಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಲ್ಲವೇ? ಇದಕ್ಕೆ ಯಶೋಧ ಗುಜ್ಜರ ಜ್ವಲಂತ ಉದಾಹರಣೆಯಾಗಿದ್ದಾರೆ. ಇತರ ಅಸಹಾಯಕ ಮಹಿಳೆಯರಿಗೂ ಇವರು ಪ್ರೇರಣೆಯಾಗಿದ್ದಾರೆ.